ಎಲ್ಲರಿಗೂ ನಮಸ್ಕಾರ. ಕನ್ನಡ ಕನ್ನಡಿಗ ಕರ್ನಾಟಕ ಈ ವಿಷಯವನ್ನು ಕುರಿತ ಹಾಗೆ ವಿಶೇಷ ಫಿಜ್ ಕಾರ್ಯಕ್ರಮ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ನಡೆಸ್ತಾ ಇದ್ದೇವೆ. ಈ ಒಂದು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಗಳಿಸುವ ತಂಡಕ್ಕೆ 10,000 ರೂಪಾಯಿಗಳು, ಎರಡನೆಯ ಬಹುಮಾನ ಗಳಿಸುವ ತಂಡಕ್ಕೆ 7,500 ರೂಪಾಯಿಗಳು ಹಾಗೂ ಮೂರನೆಯ ಬಹುಮಾನ ಗಳಿಸುವ ತಂಡಕ್ಕೆ 5,000 ರೂಪಾಯಿಗಳ ನಗದು ಬಹುಮಾನ ದೊರೆಯಲಿದೆ. ಈ ಬಹುಮಾನವನ್ನು ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಡಾಕ್ಟರ್ SS ಸಿದ್ದಾರೆಡ್ಡಿ ಫೌಂಡೇಶನ್ ಅವರು. ಬೀದರ್ದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ತಂಡಗಳ ಪರಿಚಯ. ಮೊದಲ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್, ತಂದೆ ಸಂಜೀವ್ ಕುಮಾರ್, ಸರ್ಕಾರಿ ಪ್ರೌಢಶಾಲೆ ಕೊಳ್ಳೂರಿನಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತೆ. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್, ತಂದೆ ಹೆಸರು ರಾಜ್ಕುಮಾರ್, GSH ಕೊಳ್ಳೂರು, ನನ್ನ ಡಿಸ್ಟ್ರಿಕ್ಟ್ ಬೀದರ್. ಕೊಳ್ಳೂರು ವಿದ್ಯಾಶಾಲಾ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ತಂಡ. ನನ್ನ ಹೆಸರು ರಬೇಕಾ, ನಮ್ಮ ತಂದೆ ಹೆಸರು ಜೈಕುಮಾರ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಮೈಲೂರು. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ನನ್ನ ಹೆಸರು ಸಾವಿತ್ರಿ, ನಮ್ಮ ತಂದೆ ಹೆಸರು ಮಾರುತಿ, ನಾನು ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಮೈಲೂರಿನಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಜಿಲ್ಲೆ ಬೀದರ್. ಮೈಲೂರು ಪ್ರೌಢಶಾಲಾ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ತಂಡ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಂಜನಾ, ತಂದೆ ನಾಮದೇವ್, ನಾನು ಸರ್ಕಾರಿ ಪ್ರೌಢಶಾಲೆ ಮಳೆಗಾವ್ನಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಹಾಗೂ ನನ್ನ ಹವ್ಯಾಸ ಹಾಡುಗಳನ್ನು ರಚಿಸುವುದು. ಸ್ವಾಗತ ತಮಗೆ, ತಮ್ಮ ಸಹಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹ, ತಂದೆ ಭೀಮಣ್ಣ, ನಾನು ಸರ್ಕಾರಿ ಪ್ರೌಢಶಾಲೆ ಮಳೆಗಾವ್ ತಾಲೂಕು ಬೀದರ್ ಜಿಲ್ಲೆಯಿಂದ ಬಂದಿದ್ದೇನೆ. ಮಳೆಗಾವ್ ತಂಡಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂರೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಲ್ಲಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಕಚುಗುಳಿ ಇಟ್ಟಾಗ ನಗುವೇಕೆ? ಡಾಕ್ಟರ್ AO ಆವಲಮೂರ್ತಿ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಆಕಾಶ ತಲೆಯ ಮೇಲೆ ಬಿದ್ದ ಹಾಗೆ ಎಂಬ ನುಡಿಗಟ್ಟಿನ ಅರ್ಥವೇನು? ಬಜರ್ ಒತ್ತಿದ್ದಾರೆ ಮಾಳೆಗಾಂವ್ ತಂಡದವರು. ಚಿಂತೆ ಮಾಡು. ಚಿಂತೆ ಮಾಡು. ಮೈಲೂರು ಹಾಗೂ ಕೊಳ್ಳೂರು ತಂಡ. ಆಯ್ಕೆಗಳು ಬೇಕಾ? ಆಯ್ಕೆಗಳನ್ನು ನೋಡೋಣ. ಕಲ್ಪನೆಯಲ್ಲಿ ಹೆದರು, ದೊಡ್ಡ ಅಪಾಯ ಬರು, ದೊಡ್ಡ ಪೆಟ್ಟಾಗು, ಅಸಂಭವ ವಿಚಾರ. ಮೈಲೂರು ತಂಡ. ಆಯ್ಕೆ 2, ದೊಡ್ಡ ಅಪಾಯ ಬರು. ದೊಡ್ಡ ಅಪಾಯ ಬರು ಆಯ್ಕೆ 2 ಅಂತ ಹೇಳ್ತಾ ಇದ್ದಾರೆ. ಕೊಳ್ಳೂರು ತಂಡ. ಆಯ್ಕೆ 2. ಆಯ್ಕೆ 2ನಾ? ಉತ್ತರವನ್ನು ನೋಡೋಣ. ದೊಡ್ಡ ಅಪಾಯ ಬರು ಅನ್ನೋದು ಸರಿಯಾದ ಉತ್ತರ. ಮೈಲೂರು ತಂಡ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಕಚುಗುಳಿ ಇಟ್ಟಾಗ ನಗುಬೇಕೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ತಂದೆಗೆ ಕ್ಯಾನ್ಸರ್ ಎಂಬ ವಿಚಾರವನ್ನು ಕೇಳಿ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಯಿತು ಅಂತ ಹೇಳುತ್ತಂದರೆ ದೊಡ್ಡ ಅಪಾಯವನ್ನು ಎದುರಿಸುವ ಸಂದರ್ಭ ಬಂದಿದೆ ಎನ್ನುವ ಅರ್ಥ ಬರುತ್ತೆ ಈ ನುಡಿಗಟ್ಟಿಗೆ. ಮುಂದಿನ ಪುಸ್ತಕ. ಡಾಕ್ಟರ್ CR ಚಂದ್ರಶೇಖರ್ ಬರೆದ ತಲೆನೋವು ಏಕೆ ಪರಿಹಾರ ಎಂತು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ. ಮುದುಗಲ್, ಹಟ್ಟಿ, ನಾರ್ದಗಡ್ಡೆ, ಕನಕಗಿರಿ, ಮಸ್ಕಿ ಪ್ರವಾಸಿ ಸ್ಥಳಗಳಿರುವ ಜಿಲ್ಲೆ ಯಾವುದು? ಆಯ್ಕೆಗಳನ್ನು ನೋಡೋಣ. ಬಾಗಲಕೋಟೆ, ವಿಜಯಪುರ, ರಾಯಚೂರು, ಕೊಪ್ಪಳ. ಬಜರೊತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡಬಹುದು ಉತ್ತರ ಗೊತ್ತಿಲ್ಲ ಅಂದರೆ. ಮೈಲೂರು ತಂಡ. ವಿಜಯಪುರ. ವಿಜಯಪುರ ಆಯ್ಕೆ 2. ಕೊಳ್ಳೂರು. ಆಯ್ಕೆ 1. 1 ಬಾಗಲಕೋಟೆ. ಮಾಳೆಗಾಂವ್. ಆಯ್ಕೆ 4. 4 ಕೊಪ್ಪಳ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ
ರಾಯಚೂರು ಆಗಿತ್ತು. ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಗಳು ಸೇರುವಂತ ಆ ಎರಡು ನದಿಗಳು ಹರಿಯುವ ನಡುವೆ ಇರತಕ್ಕಂತ ತ್ರಿಕೋಣಾಕೃತಿಯ ಪ್ರದೇಶ ಇದನ್ನ ದೋಆಬ್ ಅಂತ ಕರೀತಾರೆ. ಇದನ್ನು ರಾಯಚೂರಲ್ಲಿ ಸಿಂಧನೂರು, ಸಿರವಾರ, ಮಾನ್ವಿ, ದೇವದುರ್ಗ, ಮಸ್ಕಿ, ಲಿಂಗಸುಗೂರು ಇಷ್ಟು ತಾಲೂಕುಗಳು ಇವೆ. ಕ್ರಿಸ್ತ ಪೂರ್ವ ಮೂರನೆಯ ಶತಮಾನಕ್ಕೆ ಸೇರಿದ ಅಶೋಕನ ಶಿಲಾಶಾಸನಗಳು ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿನಲ್ಲಿ ದೊರೆತಿದೆ. ಆಪರೇಷನ್ ಪೋಲೋ ಕೇಳಿದ್ದೀರಾ ಹೆಸರು? ಆಪರೇಷನ್ ಪೋಲೋ ಈ ಒಂದು ಪ್ರಕ್ರಿಯೆ ನಡೆದ ಮೇಲೆ ಈ ಒಂದು ಪ್ರದೇಶ ರಾಯಚೂರು ಪ್ರದೇಶ ಏನಿದೆ ಅದು ಹೈದರಾಬಾದ್ ನಿಜಾಮನಿಗೆ ಸೇರಿದ್ದು, ಅದು ಭಾರತ ಒಕ್ಕೂಟವನ್ನು ಸೇರಿ ಆ ನಂತರ ಕರ್ನಾಟಕಕ್ಕೆ ಸೇರಿಕೊಳ್ಳುತ್ತೆ ರಾಯಚೂರು ಪ್ರದೇಶ. ಮುಂದಿನ ಪುಸ್ತಕ ಚಿಟ್ಟೆ ಹಾಡು ಮತ್ತು ಇರುವೆ ಮದುವೆ ಎನ್ನುವ ಪುಸ್ತಕ, ಶಾಂತಾರಾಮ ಸೋಮಯಾಜಿ ಸಂಗ್ರಹಿಸಿರುವ ಪುಸ್ತಕ. ಪ್ರಶ್ನೆ: ಕನ್ನಡದ ಮೊದಲ ರಾಮನ್ ಮ್ಯಾಕ್ಸೆಸೆ ಪ್ರಶಸ್ತಿಯನ್ನು ಯಾರು ಪಡೆದರು? ಆಯ್ಕೆಗಳನ್ನು ನೋಡು: ಬೆಜವಾಡ ವಿಲ್ಸನ್, ಆರ್ ಕೆ ಲಕ್ಷ್ಮಣ್, ಹರೀಶ್ ಹಂದೆ, ಕೆ ವಿ ಸುಬ್ಬಣ್ಣ. ಭಜರುತಿ ಉತ್ತರವನ್ನು ಕೊಡಿ. ಮಾಳೆಗಾಂವ್ ಆರ್ ಕೆ ಲಕ್ಷ್ಮಣ್. ಆರ್ ಕೆ ಲಕ್ಷ್ಮಣ್ ಆಯ್ಕೆ ಎರಡು. ಕೊಳ್ಳೂರು ತಂಡ ಮೂರು, ಹರೀಶ್ ಹಂದೆ ಮೈಲೂರು ಆಯ್ಕೆ ನಾಲ್ಕು, ಕೆ ವಿ ಸುಬ್ಬಣ್ಣ. ಕೆ ವಿ ಸುಬ್ಬಣ್ಣ ಉತ್ತರವನ್ನು ನೋಡೋಣ. ಕೆ ವಿ ಸುಬ್ಬಣ್ಣ ಸರಿಯಾದ ಉತ್ತರ, ಆದರೆ ಮೂರನೆಯವರಾಗಿ ಉತ್ತರ ಕೊಟ್ಟಿದ್ದೀರಿ. ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಕೆ ವಿ ಸುಬ್ಬಣ್ಣ ಅಂದರೆ ಕುಂಟಗೋಡು ವಿಭೂತಿ ಸುಬ್ಬಣ್ಣ ಇವರ ಪೂರ್ತಿ ಹೆಸರು. ಪದ್ಮಶ್ರೀ ಪುರಸ್ಕೃತರು ಇವರು. ಜೊತೆಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆ. ಸಾಹಿತಿಗಳು ಮತ್ತು ನಾಟಕಕಾರರು ಪುಸ್ತಕಗಳನ್ನು ಅಕ್ಷರ ಪ್ರಕಾಶನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಹೆಗ್ಗೋಡಲ್ಲಿ ನೀನಾಸಂ ಅಂತಕ್ಕಂಥ ಒಂದು ರಂಗ ಚಟುವಟಿಕೆಗಳ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಹರೀಶ್ ಹಂದೆ, ಆರ್ ಕೆ ಲಕ್ಷ್ಮಣ್, ಕೆ ವಿ ಸುಬ್ಬಣ್ಣ, ಬೆಜವಾಡ ವಿಲ್ಸನ್ ನಾಲ್ಕೂ ಜನಕ್ಕೆ ರಾಮನ್ ಮ್ಯಾಕ್ಸೆಸೆ ಬಂದಿದೆ, ಆದರೆ ಮೊದಲು ಬಂದದ್ದು ಕೆ ವಿ ಸುಬ್ಬಣ್ಣ ಅವರಿಗೆ. ಮುಂದಿನ ಪುಸ್ತಕ ಸಂಶೋಧನೆಯ ಜಗತ್ತು, ಕೈವಾರ ಗೋಪಿನಾಥ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಅಕ್ಕ ಅಕ್ಕ ಗಿಡಾನ್ ನೋಡು, ಗಿಡದ ಬುಡಾನ್ ನೋಡು, ಗಿಡಬುಡದಲ್ಲಿರೋ ಮಂದಿ ಹುಡುಗೀರನ್ನ ನೋಡು, ಹುಡುಗೀನ್ ತಿಂದವರ ಬಾಯಿಯ ಘಮ ನೋಡು. ಆಯ್ಕೆಗಳನ್ನು ನೋಡೋಣ. ಏಲಕ್ಕಿ, ಜೀರಿಗೆ, ಲವಂಗ, ಚಕ್ಕೆ. ಊಹೆ ಮಾಡಬಹುದು. ಬಜ್ ರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಮಾಳೆಗಾಂವ್ ತಂಡ ಆಯ್ಕೆ ಮೂರು, ಲವಂಗ. ಲವಂಗ. ಎರಡನೇದಾಗಿ ಕೊಳ್ಳೂರು ತಂಡ ಆಯ್ಕೆ ಒಂದು. ಆಯ್ಕೆ ಒಂದು ಏಲಕ್ಕಿ ಅಂತಿದ್ದಾರೆ. ಮೈಲೂರು ತಂಡ ಆಯ್ಕೆ ನಾಲ್ಕು. ನಾಲ್ಕು ಚಕ್ಕೆ. ಉತ್ತರವನ್ನು ನೋಡೋಣ. ಏಲಕ್ಕಿ ಸರಿಯಾದ ಉತ್ತರ. ಕೊಳ್ಳೂರು ತಂಡದ ಈ ಉತ್ತರವನ್ನು ನೀಡಿದೆ ಸಂಶೋಧನೆಯ ಜಗತ್ತು. ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಕೊಳ್ಳೂರು ತಂಡದವರೇ, ಏಲಕ್ಕಿ ಹೇಗೆ ಸರಿಯಾದ ಉತ್ತರ? ಗಿಡಬುಡದಲ್ಲಿರೋ ಮಂದಿ ನೋಡು ಅಂತ ಒಂದು ಸುಳುಹು ಇದೆ. ನೀವು ಏಲಕ್ಕಿ ಗಿಡನ ನೋಡಿದರೆ ಉತ್ತರ ಕೊಡೋದು ಸುಲಭ, ಇಲ್ಲದಿದ್ದರೆ ಬಹಳ ಕಷ್ಟ. ಯಾಕಂದರೆ ಏಲಕ್ಕಿಗೂ ವಾಸನೆ ಇದೆ, ಚಕ್ಕೆಗೂ ವಾಸನೆ ಇದೆ, ಲವಂಗಕ್ಕೂ ವಾಸನೆ ಇದೆ, ಆದರೆ ಗಿಡದ ಬುಡದಲ್ಲಿ ಬಿಡೋದು ಏಲಕ್ಕಿ ಮಾತ್ರ ಅಲ್ವಾ? ಏಲಕ್ಕಿ ಗಿಡವನ್ನು ನೋಡಿದರೆ ಉತ್ತರ ಕೊಡಲಿಕ್ಕಾಗುತ್ತೆ, ಇಲ್ಲದಿದ್ದರೆ ಕಷ್ಟ ಅದು. ಮುಂದಿನ ಪುಸ್ತಕ ಗಾದೆ ಮಾತು ಅರ್ಥ ವಿಸ್ತರಣೆ, ಟಿ ಎಸ್ ಗೋಪಾಲ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ, ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. ಒಂದು ನಿಮಿಷದ ಕಾಲಾವಕಾಶ.
ಬಜರ್ ಒತ್ತಿದ್ದಾರೆ ಮಾಳೆಗಾಂವ ತಂಡದವರು. ಅಂತಿಮ ಉತ್ತರ 325 325 ಹೌದಾ? ಮೈಲೂರು 328. ಕೊಳ್ಳೂರು ತಂಡ ಇನ್ನು ಲೆಕ್ಕವನ್ನ ಮಾಡ್ತಾ ಇದ್ದಾರೆ. ಉತ್ತರವನ್ನ ನೋಡ್ತಾ ಹೋಗೋಣ. ಒಂದು ಉತ್ತರ 51, 34, 228, 12 ಎಲ್ಲವನ್ನ ಕೂಡಿದ್ರೆ 325 ಬಂದಿದೆ. ಮಳೆಗಾಂವ ತಂಡದವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಗಾದೆ ಮಾತು ಅರ್ಥ ವಿಸ್ತರಣೆ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಜೊತೆಗೆ ಒಂದು ಉಪಪ್ರಶ್ನೆಯನ್ನು ಹಾಕ್ತಾ ಇದ್ದೇನೆ. ಮೊದಲ ಅವಕಾಶ ಮಳೆಗಾಂವ ತಂಡಕ್ಕೆ. ತಾವು ಉತ್ತರ ಕೊಡಲಿಲ್ಲ ಅಂದರೆ ಬೇರೆ ತಂಡಗಳನ್ನು ಕೇಳ್ತೀವಿ. ಕ್ರಿಸ್ತ ಶಕ 325 540 ಕರ್ನಾಟಕವನ್ನು ಆಳಿದ ರಾಜಮನೆತನ ಯಾವುದು? 325 540 ವಿಶೇಷವಾಗಿ ಉತ್ತರ ಕರ್ನಾಟಕವನ್ನು ಆಳಿದಂತಹ ರಾಜಮನೆತನ. ಬಹಮನಿ. ಬಜ್ಜರ್ ಒತ್ಬಿಟ್ಟು ಹೇಳ್ತೇವೆ. ಬಹಮನಿ. ಬಹಮನಿ ಸುಲ್ತಾನರು ಮೈಲೂರು ಹಾಗೂ ಕೊಳ್ಳೂರು ಕರ್ನಾಟಕವನ್ನು ಆಳಿದಂಥ ಮೊದಲ ರಾಜವಂಶ ಇದು. ಕ್ರಿಸ್ತ ಶಕ 325 ಅಂದರೆ ಗೊತ್ತಾಗಿಲ್ವಾ? ಕದಂಬರು. ಕದಂಬರ ಮಯೂರವರ್ಮ ಅಥವಾ ಮಯೂರ ಶರ್ಮ ಕರ್ನಾಟಕದ ಉತ್ತರ ಭಾಗವನ್ನು ಆಳಿದ್ರೆ ದಕ್ಷಿಣ ಭಾಗವನ್ನು ಗಂಗರು ಆಳ್ತಾರೆ. ಹೆಚ್ಚು ಕಡಿಮೆ ಒಂದೇ ಕಾಲಾವಧಿಯಲ್ಲಿ ಎರಡೂ ರಾಜಮನೆತನಗಳು ಉತ್ತರ ಮತ್ತು ದಕ್ಷಿಣ ಕರ್ನಾಟಕವನ್ನು ಆಳುತ್ತೆ. ಈ ಒಂದು ಘಟ್ಟದಲ್ಲಿ ತಂಡಗಳ ಬಲಾಬಲ ನೋಡಿಬಿಡೋಣ. ಸರ್ಕಾರಿ ಪ್ರೌಢಶಾಲೆ ಕೊಳ್ಳೂರು 10 ಅಂಕ, ಸರ್ಕಾರಿ ಪ್ರೌಢಶಾಲೆ ಮೈಲೂರು 10 ಅಂಕ, ಸರ್ಕಾರಿ ಪ್ರೌಢಶಾಲೆ ಮಾಳೇಗಾಂವ್ 10 ಅಂಕ. ಮೂರೂ ತಂಡಗಳಿಗೆ ಅಂಕಗಳನ್ನು ಗಳಿಸೋಕೆ ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ. ಬಜರೊತ್ತಿ ಸರಿ ಉತ್ತರ ಕೊಡಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ನೀರೊಳಗಿನ ಕಲ್ಲೇಕೆ ಹಗುರ, ಡಾಕ್ಟರ್ ಎ.ಓ. ಆವಲಮೂರ್ತಿ ಬರೆದಂತಹ ಪುಸ್ತಕ. ಪ್ರಶ್ನೆ: ಈ ಚಿತ್ರದಲ್ಲಿರುವ ದೇವಾಲಯವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಚನ್ನಕೇಶವ ದೇವಸ್ಥಾನ ಬೇಲೂರು, ಮಹಾದೇವ ಆಲಯ ಇಟಗಿ. ಮಾಳೆಗಾಂವ ತಂಡ ಚನ್ನಕೇಶವ ದೇವಸ್ಥಾನ ಬೇಲೂರಿಂದ. ಹಾ ಹೇಳಿ. ಮೈಲೂರು ತಂಡ ಮಹಾದೇವ ಆಲಯ. ಆಯ್ಕೆ 3. ಅಮೃತೇಶ್ವರ ದೇವಸ್ಥಾನ ಅಮೃತಾಪುರ, ಚನ್ನಕೇಶವ ದೇವಸ್ಥಾನ ಸೋಮನಾಥಪುರ. ಕೊಳ್ಳೂರು. ಉತ್ತರವನ್ನು ನೋಡೋಣ. ಚನ್ನಕೇಶವ ದೇವಸ್ಥಾನ ಸೋಮನಾಥಪುರ ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಪುಸ್ತಕ ನನ್ನಲ್ಲೇ ಉಳಿತು. ಹೊಯ್ಸಳರು 1500 ಹೆಚ್ಚು ದೇವಾಲಯಗಳನ್ನು ಕರ್ನಾಟಕದಲ್ಲಿ ಕಟ್ಟಿಸಿದ್ರು. ಈ ಒಂದು ಸೋಮನಾಥಪುರದ ದೇವಾಲಯ ಏನಿದೆ, ಇದು ಈ 1500 ದೇವಾಲಯಗಳಲ್ಲೇ ಅತ್ಯಂತ ಉತ್ತಮವಾದ ದೇವಾಲಯ. 1258 ಮುಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದಂಥ ಸೋಮನಾಥ ಅನ್ನೋನು ಈ ನಗರ ಸೋಮನಾಥಪುರವನ್ನು ಎರಡನ್ನೂ ಆತ ಕಟ್ಟಿಸ್ತಾನೆ. ರಾಮಾಯಣ ಮಹಾಭಾರತ ಮತ್ತು ಭಾಗವತದ ಅತ್ಯುತ್ತಮ ಶಿಲ್ಪಕಲೆಗಳನ್ನು ಈ ಆಲಯದಲ್ಲಿ ನೋಡಬಹುದು. ಕಾವೇರಿ ತೀರದಲ್ಲಿದೆ ಸೋಮನಾಥಪುರ. ಮುಂದಿನ ಪುಸ್ತಕ ಕಣ್ಣು. 106 ಪ್ರಶ್ನೆಗಳು. ಡಾಕ್ಟರ್ HS ಮೋಹನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಉ ನ ಲೆ ಜಿ ತ ಡ ರ ಕ. 1 ನಿಮಿಷದ ಅವಕಾಶ. ಬಜರುತ್ತಿದ್ದಾರೆ ಮೈಲೂರು ತಂಡದವರು. ಉತ್ತರ ಕನ್ನಡ ಜಿಲ್ಲೆ. ಮಳೆಗಾಂವ್ ಉತ್ತರ ಕನ್ನಡ ಜಿಲ್ಲೆ. ಕೊಳ್ಳೂರು ತಂಡ ಉತ್ತರವನ್ನ. ಉತ್ತರ ಕನ್ನಡ ಜಿಲ್ಲೆ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಮೈಲೂರು ತಂಡದವರು ಮೊದಲು ಕೊಟ್ಟಿದ್ದಾರೆ. ಕಣ್ಣು. 106 ಪ್ರಶ್ನೆಗಳು. ಈ ಪುಸ್ತಕವನ್ನ ಮೈಲೂರು ತಂಡಕ್ಕೆ ಕೊಟ್ಟಿದ್ದೆ. ಕೀಳರಿಮೆಯನ್ನ ಮೆಟ್ಟಿ ನಿಲ್ಲುವುದು ಹೇಗೆ, ಡಾಕ್ಟರ್ ಮಹಾಬಲೇಶ್ವರ ರಾವ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ:
ರಾಜನ ಆಜ್ಞಾಪತ್ರ ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತು ಶಬ್ದವನ್ನು ನೀಡಿ ಆಯ್ಕೆಗಳನ್ನು ನೋಡು. ರಾಯಿತ, ರಾಹುಟಿ, ರಾಯಸ, ರಾಯಂಚಿ. ಬಜರತಿ ಉತ್ತರವನ್ನು ಕೊಡಿ. ಮೊದಲಿಗೆ ಕೊಳ್ಳೂರು ತಂಡ. ಮೂರು. ಎಷ್ಟನೇದಪ್ಪ ಆಯ್ಕೆ? ಮೂರು. ಮೂರು. ಮೂರನೇದು ರಾಯಸ ಅಂತ ಹೇಳಿ. ಎರಡನೇದಾಗಿ ಮೈಸೂರು ತಂಡ. ಆಯ್ಕೆ ಒಂದು ರಾಯಿತ. ರಾಯಿತ. ಮಳೆಗಾವ್ ತಂಡ. ಆಯ್ಕೆ ನಾಲ್ಕು ರಾಯಂಚಿ. ಉತ್ತರವನ್ನ ನೋಡು. ರಾಯಸ ಸರಿಯಾದ ಉತ್ತರ. ಕೊಳ್ಳೂರು ತಂಡದ ವಿದ್ಯಾರ್ಥಿಗಳು ಈ ಉತ್ತರವನ್ನ ಕೊಟ್ಟಿದ್ದಾರೆ. ಕೀಳರಿಮೆಯನ್ನ ಮೆಟ್ಟಿ ನಿಲ್ಲಿಗೆ ಈ ಒಂದು ಪುಸ್ತಕವನ್ನ ಕೊಳ್ಳೂರು ತಂಡಕ್ಕೆ ನೀಡಿದ್ದೇನೆ. ಈ ಒಂದು ಘಟ್ಟದಲ್ಲಿ ತಂಡಗಳ ಬಲಾಬಲ ನೋಡಿಬಿಡೋಣ. ಸರ್ಕಾರಿ ಪ್ರೌಢಶಾಲೆ ಕೊಳ್ಳೂರು ತಂಡ 20 ಅಂಕಗಳು, ಸರ್ಕಾರಿ ಪ್ರೌಢಶಾಲೆ ಮೈಲೂರು ತಂಡ 20 ಅಂಕಗಳು, ಸರ್ಕಾರಿ ಪ್ರೌಢಶಾಲೆ ಮಾಳೆಗಾಂವ ತಂಡ 10 ಅಂಕಗಳನ್ನು ಗಳಿಸಿದ್ದಾರೆ. ವಿಜಯಿಗಳು ಯಾರು ಅಂತ ಈ ಘಟ್ಟದಲ್ಲಿ ಹೇಳೋಕೆ ಸಾಧ್ಯವಿಲ್ಲ. ಇನ್ನೂ ಸಾಕಷ್ಟು ಪ್ರಶ್ನೆಗಳಿವೆ. ಬಜರುತ್ತಿ ಸರಿ ಉತ್ತರ ಕೊಡಿ. ಮುಂದಿನ ಪುಸ್ತಕ ತಂಪು ಪಾತ್ರೆ ಜೋಕೆ. ಡಾಕ್ಟರ್ ಎ ಓ ಆವಲಮೂರ್ತಿ ಬರೆದಂತಹ ಪುಸ್ತಕ. ಪ್ರಶ್ನೆ: ಗಾದೆಗಳನ್ನು ಹೊಂದಿಸಿ. ಎರಡು ಪಟ್ಟಿಗಳು ಬಂದಿದೆ. ಅತ್ತೆಗೊಂದು ಕಾಲ, ಅತಿ ಆಸೆ, ಅಕ್ಕಿ ಮೇಲಾಸೆ ಎ ಪಟ್ಟಿಯಲ್ಲಿ, ಬಿ ಪಟ್ಟಿಯಲ್ಲಿ ಗತಿ ಕೆಡಿಸಿತು, ನೆಂಟರ ಮೇಲೆ ಪ್ರೀತಿ, ಮುಗ್ಗಿದ ಜೋಳ, ಸೊಸೆಗೊಂದು ಕಾಲ. ಮಾಳೆಗಾಂವ್ ತಂಡ ಎರಡನೇದಾಗಿ, ಮೊದಲನೇದು ಮೈಲೂರು ತಂಡ. ಮೈಲೂರು ತಂಡ: ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಸೊಸೆಗೊಂದು ಕಾಲ, ಅತಿ ಆಸೆ, ಗತಿ ಕೆಡಿಸಿತು, ಗತಿ ಕೇಡು, ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ, ನೆಂಟರ ಮೇಲೆ ಪ್ರೀತಿ. ಮಾಳೆಗಾಂವ್ ತಂಡ ಇದೇ ಉತ್ತರವ ಬೇರೆದು? ಇದೇ ಉತ್ತರ. ಕೊಳ್ಳೂರು ತಂಡ ಇದೇ ಉತ್ತರ. ಉತ್ತರವನ್ನ ನೋಡು. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಅತಿ ಆಸೆ, ಗತಿ ಕೆಡಿಸಿತು, ಅಕ್ಕಿ ಮೇಲಾಸೆ, ನೆಂಟರ ಮೇಲೆ ಪ್ರೀತಿ. ಉತ್ತರ ಸರಿಯಾಗಿದೆ. ಮೈಲೂರು ತಂಡಕ್ಕೆ ತಂಪು ಪಾತ್ರೆ ಜೋಕೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮೂರು ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಕರ್ನಾಟಕವನ್ನಾಳಿದ ಅರಸು ಮನೆತನ, ಆಮೇಲೆ ಕೋಟೆಯ ಮೇಲೆ ನಿಂತು ಊದುವ ವಾದ್ಯ. ಒಂದು ನಿಮಿಷದ ಕಾಲಾವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಮಧ್ಯೆ ಉತ್ತರ ಹೊಡೆದ್ರೆ ಬಜರತಿ ಉತ್ತರ ಕೊಡಿ. ಒಂದು ಉತ್ತರ ಹೇಳಿಮ್ಮ. ಮೈಲೂರು ರಾಷ್ಟ್ರಕೂಟರು. ರಾಷ್ಟ್ರಕೂಟರು ಒಂದು ಉತ್ತರ. ಶಾತವಾಹನ ಎರಡು ಉತ್ತರ. ಯಾರು ಬೇಕಾದ್ರೂ ಬಜರತ್ಬಹುದು. ಮಾಳೆಗಾಂವ್ ತಂಡ ನಂತರ. ನಂತರ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸೊಳ್ಳೆಗಳು ಹರಡುವ ರೋಗಗಳು ಪುಸ್ತಕ ಕೊಟ್ಟಿದ್ದೇನೆ. ಮತ್ತೆ ಮಾಳೆಗಾಂವ್ ತಂಡ ಬಜರುತ್ತಿದ್ದಾರೆ. ಮೂರನೇ ಕೋಟೆಯ ಮೇಲೆ ನಿಂತು ಊದುವ ವಾದ್ಯ. ಮಧ್ಯದ ಅಕ್ಷರ ಹ. ಗೊತ್ತಾಗಿಲ್ವಾ? ಮೈಲೂರು ಹಾಗೂ ಕೊಳ್ಳೂರು ಬಹಳ ಹಳೆ ವಾದ್ಯ ಇದು. ಉತ್ತರವನ್ನ ನೋಡು. ಕಹಳೆ. ಹಳೆ ಅಂತ ಸುಳುಹು ಕೊಟ್ಟೆ, ಗೊತ್ತಾಗಿಲ್ಲ. ಕಹಳೆ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವಿನೋದ ಕಥೆಗಳು. ನಮ್ಮ ಪ್ರಶ್ನೆ: ಈ ಗೀತೆಯನ್ನು ಬರೆದವರು ಯಾರು? ಗೀತೆಯನ್ನು ನೋಡೋಣ, ಕೇಳೋಣ.
ಯಾರೆ ಉತ್ತರ ಶ್ರೀ ಅಶ್ವತ್ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಗೀತೆಯನ್ನ ಬರೆದವರು ಯಾರು ಅಶ್ವತ್ ಅಂತ ಉತ್ತರ ಕೊಟ್ಟಿದ್ದೀರಿ ಮೈಲೂರು ಹಾಗೂ ಕುಳ್ಳೂರು ತಂಡ ಆಯ್ಕೆಗಳು ಬೇಕು ಅಂದರೆ ಕೊಡ್ತೇನೆ ಆಯ್ಕೆಗಳು ಜಿ ಎಸ್ ಶಿವರುದ್ರಪ್ಪ ಚನ್ನವೀರ ಕಣವಿ ಕೆ ಎಸ್ ನರಸಿಂಹಸ್ವಾಮಿ ಎರಡನೇದಾಗಿ ಕುಳ್ಳೂರು ತಂಡ ಹಟ್ ಅಂತ ಉತ್ತರ ಆಯ್ಕೆ ಒಂದು ಜಿ ಎಸ್ ಶಿವರುದ್ರಪ್ಪ ಮೈಲೂರು ತಂಡ ಜಿ ಎಸ್ ಶಿವರುದ್ರಪ್ಪ ಉತ್ತರವನ್ನು ನೋಡೋಣ ಜಿ ಎಸ್ ಶಿವರುದ್ರಪ್ಪ ಉತ್ತರ ಸರಿಯಾಗಿದೆ ಕುಳ್ಳೂರು ತಂಡ ಈ ಉತ್ತರವನ್ನು ಕೊಟ್ಟಿದ್ದಾರೆ ವಿನೋದ ಕತೆಗಳು ಈ ಒಂದು ಪುಸ್ತಕವನ್ನು ನೀಡಿದ್ದೇನೆ ಕುಳ್ಳೂರು ತಂಡಕ್ಕೆ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿಯವರು ಇಲ್ಲಿ ಕಾಣಬಲ್ಲನೆ ಒಂದು ದಿನ ಕಾಣದ ಕಡಲಿಗೆ ಕಾಣದ ಕಡಲು ಅಂದರೆ ಏನು ಈ ಭಾವಗೀತೆಯ ಅರ್ಥ ಜಿ ಎಸ್ ಎಸ್ ತಮ್ಮ ಬಾಲ್ಯದಲ್ಲೇ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊತಾರೆ ತಾಯಿಯ ಪ್ರೀತಿ ಅಂದರೆ ಏನು ಅಂತ ಗೊತ್ತಿರಲ್ಲ ಹಾಗಾಗಿ ಈ ಒಂದು ಗೀತೆನ ಬರೀತಾರೆ ಈ ಒಂದು ಗೀತೆಯಲ್ಲಿ ಎಲ್ಲಿಯೂ ಸಹ ತಾಯಿ ಅನ್ನೋ ಶಬ್ದ ಬಳಕೆ ಆಗಿಲ್ಲ ಆದರೆ ನಾನು ನನ್ನ ಜೀವಮಾನದಲ್ಲಿ ನೋಡಲಿಕ್ಕೆ ಸಾಧ್ಯವಾ ಆ ಪ್ರೀತಿಯ ಕಡಲನ್ನು ಆ ಅರ್ಥದಲ್ಲಿ ಬರೀತಾರೆ ಬಹಳ ಸೊಗಸಾದಂಥ ಗೀತೆ ತಂಡಗಳ ಬಲಾಬಲ ಒಂದು ಸಲ ನೋಡಿಬಿಡೋಣ ಸರ್ಕಾರಿ ಪ್ರೌಢಶಾಲೆ ಕುಳ್ಳೂರು 30 ಅಂಕ ಸರ್ಕಾರಿ ಪ್ರೌಢಶಾಲೆ ಮೈಲೂರು 30 ಅಂಕ ಸರ್ಕಾರಿ ಪ್ರೌಢಶಾಲೆ ಮಾಳೇಗಾಂವ್ 20 ಅಂಕ ಈಗಲೂ ಪ್ರಥಮ ಸ್ಥಾನ ಪಡೆಯುವ ಅವಕಾಶ ಮೂರೂ ತಂಡಗಳಿಗೆ ಇದೆ ಕೊನೆಯ ಪ್ರಶ್ನೆ ಬಂಪರ್ ಪ್ರಶ್ನೆ ನಾಲ್ಕು ಪುಸ್ತಕಗಳು ಎಲ್ಲಿಂದ ಬಂತು ಬೂಸ್ಟ್ ನಮ್ಮ ಪುಟ್ಟ ಪ್ರಯೋಗಶಾಲೆ ಸುಸ್ಥಿರ ಅಭಿವೃದ್ಧಿಗಾಗಿ ಜೀವಿ ವೈವಿಧ್ಯ ಹಾಗೂ ಪ್ರಾಣಿಲೋಕದ ವಿಸ್ಮಯಗಳು ಪ್ರಶ್ನೆ ಕರ್ನಾಟಕದ ಈ ಗಾಯಕರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡು ಗ್ರಾಮದಲ್ಲಿ 1911 ಜನಿಸಿದರು ಯಾರಿವರು ಸುಳುಹು ಒಂದು ಶಿವಲಿಂಗಯ್ಯ ಗವಾಯಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತರೂ ರಂಗಗೀತೆ ಅಭಂಗ ವಚನ ಹಾಗೂ ಜಾನಪದ ಗಾಯನಕ್ಕೆ ಹೆಸರಾದವರು ಸುಳುಹು ಎರಡು ಸ್ವಾತಂತ್ರ್ಯ ಹೋರಾಟದಲ್ಲಿ 6 ತಿಂಗಳ ಜೈಲು ವಾಸವನ್ನು ಅನುಭವಿಸ್ತಾರೆ ಭಾರತ ಚೀನಾ ಯುದ್ಧದಲ್ಲಿ ತಮ್ಮಲ್ಲಿದ್ದ ಎಲ್ಲ ಚಿನ್ನ ಬೆಳ್ಳಿಯನ್ನು ರಾಷ್ಟ್ರೀಯ ಸುರಕ್ಷತಾ ನಿಧಿಗೆ ಅರ್ಪಿಸ್ತಾರೆ ಈ ಗಾಯಕರು ಯಾರು ಸುಳುಹು ಮೂರು ಹಾಡುಗಳನ್ನು ಎಂದಿಗೂ ಬರೆದಿಟ್ಟುಕೊಳ್ಳದ ಇವರು ನೆನಪಿನಿಂದಲೇ 1000 ಹಾಡುಗಳನ್ನು ಹಾಡಬಲ್ಲವರಾಗಿದ್ದರು 1000 ಹಾಡಿನ ಸರದಾರ ಅಂತ ಇವರನ್ನು ಎಲ್ಲರೂ ಕರೀತಾ ಇದ್ದರು ಯಾರಿವರು ಹುಕ್ಕೇರಿಯವರು ಉತ್ತರವನ್ನು ನೋಡಬಹುದಾ ಉತ್ತರವನ್ನು ನೋಡೋಣ ಬಾಳಪ್ಪ ಹುಕ್ಕೇರಿ ಸರಿಯಾದ ಉತ್ತರ ಆಗಿತ್ತು ನಾಲ್ಕೂ ಪುಸ್ತಕ ನನ್ನಲ್ಲೇ ಉಳಿತು ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ಈಗ ನೋಡೋಣ ಸರ್ಕಾರಿ ಪ್ರೌಢಶಾಲೆ ಕೊಳ್ಳೂರು ತಂಡಕ್ಕೆ 30 ಸರ್ಕಾರಿ ಪ್ರೌಢಶಾಲೆ ಮೈಲೂರು ತಂಡಕ್ಕೆ 30 ಎರಡೂ ತಂಡಗಳಿಗೆ 30 ಅಂಕ ಬಂದಿರೋ ಕಾರಣ ಈ ಒಂದು ಘಟ್ಟದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಎರಡು ತಂಡಗಳು ಮಾತ್ರ ಬಜರ್ ಒತ್ತಿ ಉತ್ತರ ಕೊಡಬೇಕು ಯಾರು ಸರಿ ಉತ್ತರ ಕೊಡ್ತೀರೋ ಅವರು ಮುಂದಿನ ಹಂತಕ್ಕೆ ಆಯ್ಕೆಯಾಗ್ತಾರೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ನೀಲಕಂಠ ನೀಲಕಂಠ ಸರಿಯಾದ ಉತ್ತರ ಕೊಳ್ಳೂರು ತಂಡದವರು ಒಂದು ಪುಸ್ತಕ ತಮಗೆ ಭಾರತದ ಸಂವಿಧಾನದಡಿಯಲ್ಲಿ ರಾಷ್ಟ್ರಪತಿ ಎನ್ನುವ ಸೊಗಸಾದ ಕೃತಿ ಕೊಳ್ಳೂರು ತಂಡಕ್ಕೆ ಕೊಟ್ಟಿದ್ದೇನೆ ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡೋಣ ಕೊಳ್ಳೂರು ತಂಡಕ್ಕೆ ಒಟ್ಟು 4 ಪುಸ್ತಕಗಳು ದೊರೀತಾ ಇದೆ ತಮಗೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅಭಿನಂದನೆಗಳು ತಮಗೆ 3 ಪುಸ್ತಕ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು
ಮಾಳೆಗಾವ ತಂಡಕ್ಕೆ ಎರಡು ಪುಸ್ತಕ ದೊರೆತಿದೆ. ಅಭಿನಂದನೆಗಳು. ವೀಕ್ಷಕರೇ, ಇದುವರೆಗೂ ತಾವು ಕನ್ನಡ ಕನ್ನಡಿಗ ಕರ್ನಾಟಕ ಬೀದರ್ ಜಿಲ್ಲೆಯ ವಿಶೇಷ ಕ್ವಿಜ್ ಕಾರ್ಯಕ್ರಮ ನೋಡ್ತಾ ಇದ್ರಿ. ಈ ಒಂದು ಸ್ಪರ್ಧೆಯಲ್ಲಿ ಅತ್ಯಂತ ಹೆಚ್ಚವನ್ನು ಗಳಿಸಿದವರು ಸರ್ಕಾರಿ ಪ್ರೌಢಶಾಲೆ ಕುಳ್ಳೂರು ತಂಡದ ವಿದ್ಯಾರ್ಥಿಗಳು. ಸಹಜವಾಗಿ ತಾವು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದೀರಿ ಅನ್ನೋ ವಿಚಾರವನ್ನು ತಿಳಿಸೋಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. Thank you.